Shiva, Shiva, Sarveshwaraya, Shambho, Shambho, sakalam karunam samayadipate akilam karunam. Namaskaram. ಈ ದೇಶದಲ್ಲಿ ಈ ವೈರಸ್ ಬಗೆಗಿರೋ ಒಂದು ಮುಖ್ಯವಾದ ಚಿಂತೆ ಏನು ಅಂದರೆ, ಕಡು ಬಡವರು ತಮ್ಮ ಜೀವನೋಪಾಯವನ್ನು ದಿನಗೂಲಿಯಿಂದ ಪ್ರತಿದಿನ ಸಂಪಾದಿಸ್ಕೋಬೇಕಾದವರು. ಅದೃಷ್ಟವಶಾತ್ ಇವತ್ತು ಕೇಂದ್ರ ಸರ್ಕಾರ ಒಂದು ವಿವರವಾದ ಪ್ಯಾಕೇಜ್ ಘೋಷಿಸಿದೆ ಅವರನ್ನು 3 ತಿಂಗಳು ಬೆಂಬಲಿಸೋದಕ್ಕೆ. ರೈತರು, ಕಾರ್ಮಿಕರು, ದಿನಗೂಲಿಯವರು, ಹಲವು ರೀತಿಯ ಪ್ಯಾಕೇಜ್ಗಳು. ಇದರಿಂದ ಕಷ್ಟ ಎಲ್ಲ ಹೋಗಿಬಿಡುತ್ತೆ ಅಂತ ಅಲ್ಲ, ಆದರೆ ಕನಿಷ್ಠ ಪಕ್ಷ ಆ ವರ್ಗದವರು ಹಸಿವಿನಲ್ಲಿ ಕೂರಬೇಕಾಗಿಲ್ಲ. ಆದರೂ ಕೆಲವರು ಇದರಿಂದ ಹೊರಗುಳಿಬಹುದು. ಅಂದರೆ ಯಾವ ಪ್ಯಾಕೇಜ್ಗೂ ಫಿಟ್ ಆಗದೇ ಇರೋರು, ಶೇಕಡಾವಾರು ಸಣ್ಣದಾಗಿರಬಹುದು, ಆದರೂ ಸಾಕಷ್ಟು ಜನರಿರಬಹುದು. ಇಲ್ಲಿ ಸಮುದಾಯ ಮುಂದೆ ಬರಬೇಕು. ನೀವು ಎಲ್ಲೇ ಇದ್ದರೂ, ವಿಶೇಷವಾಗಿ ಈಶಾ ಸ್ವಯಂ ಸೇವಕರು ಜಗತ್ತಿನೆಲ್ಲೆಡೆ, ವಿಶೇಷವಾಗಿ ಭಾರತದಲ್ಲಿ ಯಾರಾದರೂ ಆ ದಿಕ್ಕಿನಲ್ಲಿ ಹೋಗ್ತಿರೋದನ್ನು ನೋಡಿದ್ರೆ ನಾವು ಬಾಧ್ಯತೆ ತಗೋಬೇಕು. ಹಸಿವು, ನರಳಾಟ ಮತ್ತು ಸಾವುಗಳನ್ನು ಉಂಟು ಮಾಡಬಾರ್ದು. ಯಾರಾದರೂ ಆ ದಿಕ್ಕಿನಲ್ಲಿ ಹೋಗ್ತಿದ್ರೆ ಸಹಾಯ ಹಸ್ತ ಚಾಚಬೇಕು, ನಾವಾಗೆ ಮಾಡೋದು ಅಥವಾ ಬೇರೆಯವರ ಗಮನಕ್ಕಾದರೂ ತರಬೇಕು. ಪ್ರತಿ ಸ್ವಯಂ ಸೇವಕರು ಕನಿಷ್ಠ ಪಕ್ಷ 2 ಕಾಳಜಿ ವಹಿಸಿ,
ಅಂತಹ ಪರಿಸ್ಥಿತಿ ಒದಗಿದ್ರೆ ಮೊದಲು ಒಂದು ಅಥವಾ ಎರಡು ವಾರ ಪರವಾಗಿಲ್ಲ, ಆದರೆ ಮೂರನೇ ವಾರ ಅವರು ಸಂಕಷ್ಟದಲ್ಲಿ ಇರಬಹುದು. ಸರ್ಕಾರ ಎಲ್ಲರಿಗೂ ವಿವರವಾದ ಪ್ಯಾಕೇಜ್ ಘೋಷಿಸಿದೆ, ಆದರೂ ಇದರಿಂದ ಕೆಲವರು ಹೊರಗುಳಿಬಹುದು. ನಾವು ಅವರ ಕಾಳಜಿ ವಹಿಸಬೇಕು. ಪರಿಸ್ಥಿತಿಯ ಗಂಭೀರತೆ ತಿಳ್ಕೋಬೇಕಾದರೆ ಡಿಫೆನ್ಸ್ ಮಿನಿಸ್ಟರ್ ಇಂಡಿಯನ್ ಆರ್ಮಿಗೆ ತಯಾರಾಗೋದಕ್ಕೆ ಹೇಳಿದ್ದಾರೆ. ಯಾಕೆ ಅಂದರೆ ಅದು ಅಷ್ಟು ಗಂಭೀರವಾಗಿದೆ. ಅಪಾಯ ಏನು ಅಂದರೆ ಜನರು ಮೂರ್ನಾಲ್ಕು ದಿನಗಳಲ್ಲಿ ನನಗೇನೂ ಆಗಿಲ್ಲ, ಈ ವೈರಸ್ ಎಲ್ಲ ಸುಳ್ಳು, ಎಲ್ಲಿದೆ ತೋರಿಸಿ ಅಂತಾರೆ. ಇದು ಆಧ್ಯಾತ್ಮಿಕ ಪ್ರಶ್ನೆಗಳ ಥರಾನೇ, ಎಲ್ಲಿದೆ ತೋರಿಸಿ ಅಂತಾರೆ. ಸೊ ವಿ ಕಾಂಟ್ ಶೋ ಇಟ್ ಟು ಯು ಟಿಲ್ ಯು ಗೆಟ್ ಇಟ್. ನಿಮಗದು ತಗುಲೋವರೆಗೆ ಅದನ್ನು ತೋರಿಸೋಕ್ಕೆ ಆಗಲ್ಲ. ಅದೊಂದು ಅನುಭವ. ನಾನು ನಿಮಗೆ ಶಾಂಭವಿ ಮಾಡಿ ಆನಂದದಲ್ಲಿರ್ತೀರಾ ಅಂದರೆ ಆನಂದ ಎಲ್ಲಿದೆ ತೋರಿಸಿ, ಎಲ್ಲಿದೆ? ವೇರ್ ಇಸ್ ಇಟ್? ವೆಲ್, ಅದು ನಿಮ್ಮನ್ನು ಮುಟ್ಟಿದಾಗಷ್ಟೇ ನಿಮಗೆ ಗೊತ್ತಾಗುತ್ತೆ. ವೈರಸ್ ಕೂಡ ಹಾಗೇನೆ, ಮುಟ್ಟಿದ್ರಷ್ಟೇ ಅದು ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೆ ಅದು ಒಂದು ಕಥೆ ಅಂದ್ಕೋತೀರ. ಇದೇನು ಕಥೆ ಅಲ್ಲ. ನಾವು ಜವಾಬ್ದಾರಿಯಿಂದ ನಡ್ಕೊಳ್ಳದೇ ಇದ್ದರೆ ಇದು ಒಂದು ದುರಂತ ಕಥೆ ಆಗಬಹುದು. ಇದು ನನ್ನ ಅಥವಾ ನಿಮ್ಮ ಕೈಯಲ್ಲಿಲ್ಲ, ಇದು ಈ ಪೀಳಿಗೆಯ ಜವಾಬ್ದಾರಿ. ನಾವು ಆ ದಿಕ್ಕಿನಲ್ಲಿ ಹೋಗದೇ ಇರೋದನ್ನು ಖಚಿತಪಡಿಸೋದು. ಈ ದೇಶದಲ್ಲಿ ಭವ್ಯವಾಗಿ ವರ್ಣಿಸೋದು ಬಹಳ ಸಾಮಾನ್ಯ. ಹಿಂದಿನ ಪೀಳಿಗೆಯಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರ ಬಗ್ಗೆ ಎಲ್ಲಾನು ಅವರಿಗೆ ವಿರುದ್ಧವಾಗಿದ್ದಾಗ ಜೀವವನ್ನು ಒತ್ತೆ ಇಟ್ಟು ಹೋರಾಡಿದರು, ಮತ್ತೆ ದೇಶ ಸ್ವತಂತ್ರವಾಯಿತು. ಸ್ವಾತಂತ್ರ್ಯ ಹೋರಾಟಗಾರರನ್ನು ಯಾವಾಗಲೂ ಭವ್ಯವಾಗಿ ವರ್ಣಿಸ್ತೀವಿ, ಅದು ಬಹಳ ಒಳ್ಳೆಯದು. ಆದರೆ ಒಂದು ಪೀಳಿಗೆಯಾಗಿ ನಾವೇನು ಮಾಡ್ತೀವಿ, ಇದು ಒಂದು ಪ್ರಶ್ನೆ. ನಾವು ಇನ್ನೂ ಬದುಕಿದ್ದೀವಿ, ಇನ್ನೂ ಬದುಕಿರೋದ್ರಿಂದ ಮಾಡೋಕ್ಕೆ ಇನ್ನೂ ಇದೆ. ಈಗೊಂದು ಸವಾಲು ಎದುರಾಗಿದೆ, ಅಗೋಚರ ಶತ್ರು, ಕಣ್ಣಿಗೆ ಕಾಣದ ವೈರಿ. ಕೆಲವು ದಿನಗಳ ನಂತರ ನೀವು ತರ್ಕ ಮಾಡೋದಕ್ಕೆ ಶುರು ಮಾಡ್ತೀರಿ, ಇದು ಇಲ್ಲ ಅನಿಸುತ್ತೆ, ಇದೆಲ್ಲ ಸಂಚು, ಯಾರೋ ದುಡ್ಡು ಮಾಡ್ತಿದ್ದಾರೆ ಇತ್ಯಾದಿ. ಆಗಲೇ ಮಾತಾಡ್ಕೊಳ್ತಾ ಇದ್ದಾರೆ. ಎರಡು ದಿನದಲ್ಲೇ ತುರಿಕೆ ಶುರುವಾಗಿದೆ. ಮನೆಯಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ತಮ್ಮ ಹುಚ್ಚನ್ನು ಹೊರಹಾಕ್ತಾ ಇದ್ದಾರೆ. ಸೈನ್ಯ ತಯಾರಾಗಿದೆ, ಅವರು ರಸ್ತೆಗಿಳಿಬೇಕಾಗಿಲ್ಲ ಅಂದ್ಕೋತೀನಿ. ಪೊಲೀಸ್ನವರೇ ಎಲ್ಲ ನಿಭಾಯಿಸ್ತಾರೆ ಅಂತ ಆಶಿಸ್ತೀನಿ. ಎಲ್ಲದಕ್ಕಿಂತ ಮಿಗಿಲಾಗಿ ಬಲವಂತ ಇಲ್ಲದೆ ನಾವೇ ನಿಭಾಯಿಸ್ಕೊಳ್ತೀವಿ ಅಂತ ಆಶಿಸ್ತೀನಿ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಮುಂದಿನ ಪೀಳಿಗೆ ನಮ್ಮನ್ನು ಹೇಗೆ ನೋಡುತ್ತೆ ಅನ್ನೋದು ಈ ಒಂದು ಅವಧಿಯ ಮೇಲಿರಬಹುದು. ಕೊರೋನಾ ಅವಧಿ, ಇದರಲ್ಲಿ ಯಶಸ್ವಿಯಾಗಿ ಸಾಗಿದ್ವ ಅಥವಾ ದುರಂತ ಮಾಡಿಕೊಂಡ್ವ, ಏನಾಗಬಹುದು ಅಂತ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮಾಡ್ತಿರೋ ಅಂದಾಜುಗಳು ಅದು ಔಟ್ ಆಫ್ ಕಂಟ್ರೋಲ್ ಆಗಿಬಿಟ್ರೆ ಚರ್ಚಿಸೋದಕ್ಕೂ ಭಯಾನಕವಾಗಿವೆ. ವಿಶ್ವಸಂಸ್ಥೆ ವಿಶೇಷವಾಗಿ ಈ ಜವಾಬ್ದಾರಿಯನ್ನು ಭಾರತದ ಕೈಗೆ ನೀಡಿದೆ. ಇಲ್ಲಿವರೆಗೆ ನಾವದನ್ನು ಅದ್ಭುತವಾಗಿ ನಿಭಾಯಿಸಿದ್ದೀವಿ, ಆದರೆ ಇಲ್ಲಿಂದ ಅದು ಜನರ ಕೈಯಲ್ಲಿದೆ. ಸರ್ಕಾರ ಕೈಲಾದದ್ದೆಲ್ಲ ಮಾಡ್ತಿದೆ,
ಆರ್ಥಿಕ ಯೋಜನೆಗಳು, ಬದಲಾವಣೆಗಳು, ಆದರೆ ಇಲ್ಲಿ ವಾಸವಾಗಿರೋ ಎಲ್ಲರ ಸಹಕಾರ ಇಲ್ಲದೆ ಅದು ಕೆಲಸ ಮಾಡಲ್ಲ. ದಿನಗಳು ಕಳೆದಂತೆ ಜನರು ಫ್ರಸ್ಟ್ರೇಟ್ ಆಗಬಹುದು, ತಾವೆಂತಹ ಪಜೀತಿಯಾಗಿದ್ದೀವಿ, ನಿಭಾಯಿಸೋಕ್ಕಾಗುತ್ತಿಲ್ಲ ಅಂತ ಗೊತ್ತಾಗುತ್ತೆ. ಆಧ್ಯಾತ್ಮಿಕ ಪಥದಲ್ಲಿರೋರಿಗೆ ಒಬ್ಬರೇ ಇರೋದು, ಜನರಿಂದ ಅಂತರ ಕಾಯ್ಕೊಳ್ಳೋದು, ಮೌನವಾಗಿರೋದು ಸಮಸ್ಯೆಗಳಲ್ಲ, ಅವು ಸದವಕಾಶಗಳು. ಆದರೆ ಹೆಚ್ಚಿನ ಮನುಷ್ಯರು ಆ ಹಾದಿಯಲ್ಲಿಲ್ಲ, ಕಷ್ಟಪಡ್ತಾರೆ. ಅವರಿಗೆ ಹೇಗೆ ಸರಳವಾದ ಪರಿಹಾರಗಳನ್ನು ಕೊಡೋದು ನೋಡ್ತಾ ಇದ್ದೀವಿ. ಆದರೆ ಮುಖ್ಯವಾದ ವಿಷಯ ಇಷ್ಟೆ, ತಮ್ಮನ್ನು ಆಧ್ಯಾತ್ಮಿಕ ಅನ್ವೇಷಕರು ಅಂತ ಕರ್ಕೊಳ್ಳೋರು ತಯಾರಾಗಿರಬೇಕು. ಅಗತ್ಯ ಬಿದ್ದರೆ ಅಗತ್ಯವಿರೋದನ್ನು ಮಾಡೋದಕ್ಕೆ ತಯಾರಾಗಿರಬೇಕು. ಈಶಯೋಗ ಕೇಂದ್ರದಲ್ಲಿ ಆರಾಮಾಗಿದ್ದೀವಿ ಅಂದ್ಕೋತಿರೋರು ಇದೀಗ ಅತ್ಯಂತ ಸುರಕ್ಷಿತ ಸ್ಥಳ. ನಾನು ಇದನ್ನು ತಮಿಳುನಾಡು ಸರ್ಕಾರಕ್ಕೆ ಪ್ರಸ್ತಾಪಿಸಿದ್ದೀನಿ. That if things go out of control, all hospitals are full, they can use our premises. Vishaya kai meeri hodre ella aaspatregalu bharti aadre avaru namma ashrama balisukobahudu. Yake andre intha samayagalalle jeevana namma banna bayala madutte nav enthavaru anta. ಎಲ್ಲ ಚೆನ್ನಾಗಿದ್ದಾಗ, ಎಲ್ಲರೂ ಚೆನ್ನಾಗಿದ್ದಾಗ ಗೊತ್ತಾಗಲ್ಲ. ಸವಾಲಿನ ಸಮಯ, ನಮಗೆ ಎದುರಾದಾಗ ನಾವ್ಯಾರು ಅನ್ನೋದು ಮುಖ್ಯವಾಗುತ್ತೆ. ನಾವ್ಯಾರು ಅಂದಾಗ ಮೂಲಭೂತ ಪ್ರಶ್ನೆ ಇಷ್ಟೆ, ನಾವು ಪರಿಹಾರದ ಭಾಗ ಆಗುವಂಥ ಜನರ ಅಥವಾ ಸಮಸ್ಯೆಯ ಭಾಗಾನ, ಅಷ್ಟೇ ನಾವು ನಿರ್ಧರಿಸಬೇಕಾಗಿರೋದು. ನಾನು ನಿರ್ಧರಿಸಿದ್ದೀನಿ, ನೀವೆಲ್ಲರೂ ಎಲ್ಲಿದ್ದರೂ, ನೀವು ಜಗತ್ತಿನ ಎಲ್ಲೇ ಇದ್ದರೂ, ಈಗ ಈ ನಿಲುವನ್ನು ತಗೊಳ್ಳಿ. ಈಗ ಮುಂದಿನ ಕೆಲ ವಾರಗಳು ಮಾನವತೆಗೆ ನಿಜವಾದ ಸವಾಲಿನ ಸಮಯಗಳು, ವಿಶೇಷವಾಗಿ ಭಾರತದಲ್ಲಿ. ನೀವು ಪರಿಹಾರದ ಭಾಗ ಆಗಿರಬೇಕು, ಸಮಸ್ಯೆಯದಲ್ಲ. ಈ ನಿಲುವನ್ನು, ಬಾಧ್ಯತೆಯನ್ನು ಎಲ್ಲರೂ ತಗೋಬೇಕು, ಇದು ಬಹಳ ಮುಖ್ಯ. ಪ್ರಶ್ನೆಗಳಿದ್ರೆ ಕೇಳಿ. ಸದ್ಗುರು, ಈ ಪ್ರಶ್ನೆ ಅಂಜಲಿ ಅವರಿಂದ. ನಮಸ್ಕಾರಂ ಸದ್ಗುರು, ನಿಮ್ಮ ಒಂದು ನುಡಿಮುತ್ತಿನಲ್ಲಿ ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಪ್ರಗತಿಯನ್ನು ಅವನ ವರ್ತನೆ ನೋಡಿ ನಿರ್ಧರಿಸಬಾರ್ದು ಅಂದಿದ್ರಿ. ನನಗದು ಅರ್ಥ ಆಗ್ತಿಲ್ಲ. ದಯೆ ಕರುಣೆ ಇರೋರು, ಆಧ್ಯಾತ್ಮಿಕ ಪ್ರಗತಿ ಸಾಧಿಸಿರೋರು ಅಂತ ನಾನು ನಂಬಿದ್ದೆ. ನಿಮ್ಮ ಈ ಹೇಳಿಕೆಯನ್ನು ವಿವರಿಸ್ತೀರಾ? ವೆಲ್, ನೋಡಿ, ಒಂದು ಸಮಯದಲ್ಲಿ ನಾನು ಶಾಲೆಗೆ ಹೋಗೋ ಸಮಯದಲ್ಲಿ, ಅದನ್ನು ವಿದ್ಯಾಭ್ಯಾಸ ಅನ್ನೋಕ್ಕಾಗಲ್ಲ, ಶಾಲೆಗೆ ಹೋಗೋ ಸಮಯ, ನಾನು ಇದ್ದ ಶಾಲೆಗಳಲ್ಲಿ ನೀತಿಬೋಧೆ ಒಂದು ಮುಖ್ಯ ಭಾಗವಾಗಿತ್ತು. ನಾನು ಮಿಷಿನರಿ ಶಾಲೆಗಳಲ್ಲಿದ್ದೆ, ಅವರು ನಮಗೆ ಮೂರು ಮ್ಯಾಜಿಕ್ ಪದಗಳನ್ನು ಕಲಿಸಿದರು. ನಾನು
ಮೂವತ್ತು ಸೆಕೆಂಡ್ ಒಳಗೆ ಇನ್ನೊಂದು ಸಲ ಕೆಮ್ಮಿದ್ರೆ ಮಾತ್ರ ಅದು ಬರ್ತಿಲ್ಲ. ನನ್ನನ್ನು ಪರೀಕ್ಷಿಸಿ ಇಲ್ಲ ಅಂದಿದ್ದಾರೆ, ಸರಿನಾ? ಮ್ಯಾಜಿಕ್ ಪದಗಳು ನಿಮ್ಮೆಲ್ಲರಿಗೂ ಅದನ್ನು ಕಲಿಸಲಾಗಿದೆ ಅಂದುಕೋತೀನಿ. ಗೊತ್ತಾ ಅವು ಏನು ಅಂತ? ವಾಟ್? ಇಲ್ಲ, ಸಾರಿ ಮೊದಲು ಬರಲ್ಲ. ಏನು ನಿಮ್ಮ ಉದ್ದೇಶ? ಸಾರಿ ಮೊದಲನೇದಲ್ಲ. ಪ್ಲೀಸ್ ಸಾರಿ ಆ್ಯಂಡ್ ಥ್ಯಾಂಕ್ ಯು. ನೀವಿಂತಹ ಉಪಾಯಗಳನ್ನು ಕಲಿಯಬಹುದು, ಅವುಗಳನ್ನು ಹೇಳಬಾರ್ದು ಅಂತಿಲ್ಲ. ನಿಮ್ಮೊಳಗೆ ಮ್ಯಾಜಿಕ್ ಆಗ್ತಿದ್ದು ಆ ಪದಗಳು ಬಂದರೆ ಅದ್ಭುತ. ನಿಮ್ಮೊಳಗೇನು ಮ್ಯಾಜಿಕ್ ಇಲ್ಲ, ಬರೀ ಪದಗಳು. ನಿಮಗೆ ಹಕ್ಕಿನ ಭಾವನೆ ಇದ್ದು ಪ್ಲೀಸ್ ಅಂದರೆ ಅದಕ್ಕೇನು ಅರ್ಥ ಇಲ್ಲ. ನೀವು ಯಾರು ಅನ್ನೋದನ್ನು ತೋರಿಸೋದೇ ಒಳ್ಳೆಯದು. ದಯವಿಟ್ಟು ಅದನ್ನ ಕೊಡಿ ಅಂತ ಕಿತ್ಕೊಂಡ್ರೆ ನಾನು ನೋಡ್ತಾ ಇರ್ತೀನಿ ಇದನ್ನು. ಯಾರಿಗೋ ಬೆನ್ನಿಗೆ ಗುದ್ದಿ ಸಾರಿ ಅಂದರೆ ಅದಕ್ಕೇನು ಅರ್ಥ ಇಲ್ಲ. ಎಲ್ಲರಿಂದ ಬೇಕಾದ್ದನ್ನು ಕಿತ್ಕೊಂಡು ಥ್ಯಾಂಕ್ ಯು ಅಂದರೆ ಅವರೇ ಕೊಟ್ಟರು ಅನ್ನೋ ಥರ. ಈ ಪದಗಳು ನಿಮಗೆ ಹಕ್ಕಿನ ಭಾವನೆ ಇಲ್ಲ ಅನ್ನೋದನ್ನು ಪ್ರತಿನಿಧಿಸುತ್ತವೆ. ನಿಮಗೆ ಅರ್ಥ ಆಗಿದೆ, ಏನು ನಿಮಗೆ ಸೇರಿದ್ದಲ್ಲ, ಅದಕ್ಕೆ ನೀರು ಬೇಕಿದ್ರೂ ಪ್ಲೀಸ್ ಅಂತೀರಿ. ನೀವು ಆ ಅರ್ಥದಲ್ಲಿ ಅದನ್ನು ನೋಡಿದರೆ ಒಂದು ಲೋಟ ನೀರು ಅಥವಾ ಒಂದು ಅಗಳು ಆಹಾರ ನಿಮಗೆ ಸೇರಿದ್ದಲ್ಲ ಅಂತ, ಅದೃಷ್ಟವಶಾತ್ ಅದು ನಿಮಗೆ ಸಿಗ್ತಿದೆ, ಅದಕ್ಕೆ ನೀವು ಪ್ಲೀಸ್ ಅಂತೀರ. ಅದು ಅದ್ಭುತ. ನೀವು ಏನೇ ಮಾಡ್ತಾ ಇದ್ರು ಯಾರಿಗಾದರೂ ನೋಯಿಸ್ತಾ ಇರಬಹುದು, ಯಾವುದನ್ನಾದರೂ ತುಳಿತಾ ಇರಬಹುದು, ಗೊತ್ತಿದ್ದೋ ಗೊತ್ತಿಲ್ಲದೇನೋ. ಯಾರಾದರೂ ನಿಮ್ಮ ಕಡೆ ಸುಮ್ಮನೆ ನೋಡಿದ್ರು ಸಾರಿ ಏನು, ನಿಮ್ಮ ಭಾವನೆ ಆ ರೀತಿ ಇದ್ದರೆ ಮತ್ತೆ ಥ್ಯಾಂಕ್ ಯು, ಯಾಕೆ ಅಂದರೆ ಪ್ರಾಮಾಣಿಕವಾಗಿ ನಿಮಗೊಂದು ಕೃತಜ್ಞತಾ ಭಾವ ಇದೆ, ಎಲ್ಲವೂ ನಿಮ್ಮ ದಾರಿಯಲ್ಲಿ ಬಂದಿದೆ ಅಂತ. ಹಾಗಾಗಿ ಆ ಪದ ಬರಬಹುದು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ವ್ಯಕ್ತವಾಗಬಹುದು. ಏನು ನಿಮ್ಮೊಳಗೆ ಒಂದು ಚಮತ್ಕಾರವಾಗಿರಬೇಕಿತ್ತು ಅದು ಬರೀ ನಿಮ್ಮ ವರ್ತನೆಯಲ್ಲಿ ನಡೆಯುತ್ತೆ. ದಟ್ ಈಸ್ ದ ಟ್ರಾಜಡಿ ಆಫ್ ಮೊರಲಿಸ್ಟಿಕ್ ಸೊಸೈಟೀಸ್, ದಟ್ ದೇ ಡೂ ಆಲ್ ದ ರೈಟ್ ಥಿಂಗ್ಸ್ ಬಟ್ ನಥಿಂಗ್ ರೈಟ್ ಹ್ಯಾಪನ್ಸ್ ವಿತ್ ಇನ್ ದೆಮ್. ಸೊ ಬಿಹೇವಿಯರ್ ಡಸ್ ನಾಟ್ ಡಿಟರ್ಮಿನ್ ಒನ್ಸ್ ಕಾನ್ಶಿಯಸ್ನೆಸ್ ಆರ್ ಒನ್ಸ್ ಎವಲ್ಯೂಷನ್ ಆರ್ ಒನ್ಸ್ ಟ್ರಾನ್ಸ್ಫಾರ್ಮೇಶನ್. ಅದು ನೈತಿಕ ಸಮಾಜಗಳ ದುರಂತ. ಅವರೆಲ್ಲ ಸರಿಯಾಗೇ ಮಾಡ್ತಿರ್ತಾರೆ, ಆದರೆ ಅವರೊಳಗೆ ಏನೂ ಸರಿಯಾಗಿ ನಡೆಯಲ್ಲ. ಹಾಗಾಗಿ ಒಬ್ಬರ ನಡವಳಿಕೆ ಅವರ ಪ್ರಜ್ಞೆಯನ್ನಾಗಲಿ ವಿಕಾಸವನ್ನಾಗಲಿ ಪರಿವರ್ತನೆಯನ್ನಾಗಲಿ ನಿರ್ಧರಿಸಲ್ಲ. ನಿಮ್ಮ ಹತ್ರ ಏನಾದರೂ ಒಂದು ಪ್ರಮಾಣ ಇದ್ದರೆ ಆಧ್ಯಾತ್ಮಿಕ ವಿಕಾಸ ಅಂದರೆ ಏನು ಅಂತ, ಒಂದು ಕಲ್ಲಿನಂಥ ವ್ಯಕ್ತಿತ್ವದಿಂದ ನೀವು ಎಲ್ಲರನ್ನೂ ಒಳಗೊಂಡು ಒಂದು ಜಾಲರಿ ಥರ ಆಗ್ತೀರ. ನಿಮ್ಮ ಒಳಗೊಳ್ಳುವಿಕೆಯಿಂದ ನೀವು ಅನೇಕ ಕೆಲಸಗಳನ್ನು ಮಾಡಬಹುದು. ನಿಮ್ಮ ಒಳಗೊಳ್ಳುವಿಕೆಯಿಂದ, ನಿಮ್ಮ ಸೌಮ್ಯತೆಯಿಂದ ವಿಷಯಗಳು ನಡೀತಾ ಇದ್ದರೆ, ನಿಮ್ಮ ಪ್ರೀತಿಯ ಸ್ವಭಾವ ನಿಮ್ಮ ಒಳಗೊಳ್ಳುವಿಕೆಯ ಅಭಿವ್ಯಕ್ತಿಯಾಗಿದ್ದರೆ ಅದ್ಭುತ. ಇದೇನಾದರೂ ನೀವು ಕಲಿತ ಒಂದು ಸೂತ್ರ ಆಗಿದ್ದರೆ ನಿಮಗೆ ಗೊತ್ತಿರುತ್ತೆ, ನೀವು ಇಂತಿಂಥ ಕೆಲಸಗಳನ್ನು ಮಾಡಿದರೆ ನಿಮಗೆ ಬೇಕಾದ್ದು ಸಿಗುತ್ತೆ. ನಿಜವಾಗ್ಲೂ ಇದನ್ನು ಹೀಗೆ ನಮ್ಮ ಸ್ಕೂಲ್ನಲ್ಲಿ ಹೇಳ್ಕೊಟ್ಟಿದ್ದು. ಹೀಗೆ ಮಾಡಿ ಈ ಮೂರು ಚಮತ್ಕಾರಿ ಪದಗಳನ್ನು ಉಪಯೋಗಿಸಿ ವಿಷಯಗಳು ನಿಮಗೆ ನಡೆಯುತ್ತವೆ. ಹೋಗಿ ಪ್ಲೀಸ್ ಅಂತ ಹೇಳಿ. ನಿಮಗೇನಾದರೂ ಸಿಕ್ಕ ಮೇಲೆ ವಾಪಸ್ ತಿರುಗಿ ಬೇರೆ ಏನಾದರೂ ಹೇಳಿ. ನನ್ನ ಸುತ್ತಮುತ್ತ ಹೀಗೆ ನಡೀತಾ ಇತ್ತು.
ಅದರಿಂದ ನಿಮ್ಮ ನಡವಳಿಕೆ ನೀವ್ಯಾರು ಅಂತ ನಿರ್ಧರಿಸಲ್ಲ. ಜನರು ನಡವಳಿಕೆಯನ್ನು ಬೆಳೆಸ್ಕೋಬಹುದು, ಆದರೆ ಅವ್ರು ಯಾರು ಅನ್ನೋದು ಪರಿವರ್ತನೆಯಿಂದಲೇ ಆಗೋದು. ಪರಿವರ್ತನೆ ಅಂದರೆ ಮೂಲಭೂತವಾಗಿ ನಿಮ್ಮ ಬಗ್ಗೆ ನೀವು ಇದು ನಾನು ಎಂದು ಹಾಕಿಕೊಂಡ ಗಡಿ, ಅದೀಗ ದೊಡ್ಡದಾಗಿದೆ. ಪರಿವರ್ತನೆ ಅಂದರೆ ಅದೇ. ಸಾಮಾಜಿಕ ನಡವಳಿಕೆ ಬದಲಾದರೆ ಪರಿವರ್ತನೆ ಆಗೋಲ್ಲ. ನೀವಿಲ್ಲಿ ಕೂತ್ಕೊಂಡ್ರೆ ನಾನೇನು ಅನ್ನೋದು ಇಷ್ಟೇ ಇತ್ತು, ಈಗ ನಾನೇನು ಅನ್ನೋದು ತುಂಬ ಹೆಚ್ಚಾಗಿದೆ ಅಷ್ಟೆ. ಇದರೊಳಗೆ ನೀವು ಹೇಗೆ ನಡ್ಕೊಂಡ್ರು ನನಗೆ ಓಕೆ, ಆದರೆ ಅಲ್ಲಿ ಒಳಗೊಳ್ಳುವಿಕೆ ಇರಬೇಕು. ಬಿಕಾಸ್ ಇನ್ಕ್ಲೂಸಿವ್ನೆಸ್ ಇಸ್ ಬೆಟರ್ ದೆನ್ ಇನ್ಶೂರೆನ್ಸ್. ಯಾಕೆಂದರೆ ಒಳಗೊಳ್ಳುವಿಕೆ ಸೂತ್ರಗಳಿಗಿಂತ ಉತ್ತಮ. ಒಂದ್ಸರಿ ನೀವು ಇನ್ನೊಂದನ್ನು ನಿಮ್ಮ ಭಾಗವಾಗಿ ನೋಡಿದ ಮೇಲೆ ಈ ಥ್ಯಾಂಕ್ ಯು, ಸಾರಿ, ಪ್ಲೀಸ್ಗಳಿಗೆಲ್ಲ ಅವಕಾಶ ಎಲ್ಲಿರುತ್ತೆ? ಬೇಕಾಗೇ ಇಲ್ಲ. ಯಾಕೆಂದರೆ ನೀವು ಇನ್ನೊಂದನ್ನು ನಿಮ್ಮ ಭಾಗವಾಗಿ ನೋಡಿದಾಗ ನಾನು ನನ್ನನ್ನು ಟ್ರೀಟ್ ಮಾಡ್ಕೊಳ್ಳೋ ರೀತಿನೇ ಎಲ್ಲರನ್ನೂ ಟ್ರೀಟ್ ಮಾಡೋದು ಕಠೋರವಾಗಿ. ನಾನೇನಾದರೂ ನನ್ನನ್ನು ಸೌಮ್ಯವಾಗಿ ಟ್ರೀಟ್ ಮಾಡಿಕೊಂಡ್ರೆ ನಿಮ್ಮನ್ನು ಹಾಗೆ ಮಾಡೋದು. ನಾನು ನನ್ನನ್ನು ಕಠೋರವಾಗಿ ಟ್ರೀಟ್ ಮಾಡ್ಕೊಳ್ಳೋದ್ರಿಂದ ನಿಮಗೂ ಹಾಗೇನೆ ಮಾಡೋದು. ಓಕೆ, ಅಥವಾ ನಾನು ನಿಮ್ಮ ಜೊತೆ ಸೌಮ್ಯವಾಗಿರಬೇಕಾ? ಪ್ಲೀಸ್. ಪ್ರಾರಂಭದ ಈಶಾ ಕ್ಲಾಸ್ಗಳಲ್ಲಿ ನಾನು ಹೀಗೆ ಹೇಳ್ತಿದ್ದೆ, ದಯವಿಟ್ಟು ಕಣ್ಣುಗಳನ್ನು ಮುಚ್ಚಿ. ಹಲೋ, ಐ ಡೂ. ಯಾಕೆ ಅಂದರೆ ನಿಮಗೆ ಕಣ್ಣನ್ನು ಮುಚ್ಚೋದು ಕಷ್ಟ ಅಂತ ನನಗೆ ಗೊತ್ತು. ದಯವಿಟ್ಟು ಕಣ್ಣನ್ನು ಮುಚ್ಚಿ ಅಂತಿದ್ದೆ. ನೀವು ಸಂಯಮಕ್ಕೆ ಬರ್ತೀರಾ? ನಾನು ಅಲ್ಲೂ ದಯವಿಟ್ಟು ಅಂತ ಹೇಳಬೇಕಾ? ಸುಮ್ಮನೆ ನಿಶ್ಶಬ್ದವಾಗಿ ಕೂತ್ಕೊಳ್ಳಿ ಅಂದೆ. ಅಷ್ಟೊತ್ತಿಗೆ ನೀವದು ಎಷ್ಟು ಮುಖ್ಯ ಅಂತ ಅರ್ಥ ಮಾಡ್ಕೊಂಡಿರ್ತೀರಾ? ಈಗ ಇದು ಲಾಕ್ಡೌನ್ನ 2ನೇ 3ನೇ ದಿನ. ಮೊದಲನೇ ದಿನ ನಿಮಗೆ ಅರ್ಥ ಆಗಲಿಲ್ಲ, ಈಗ ನಿಮಗೆ ಹಾಗಂದರೆ ಏನು ಅಂತ ಅರ್ಥ ಆಗಿದೆ. ಈಗ ನಾವು ಪ್ಲೀಸ್ 6 ಅಡಿ ಅಂತರ ಇಟ್ಕೊಳ್ಳಿ ಅಂತ ಹೇಳಲ್ಲ. ನಾವೊಂದು 6 ಅಡಿ ಕೋಲಲ್ಲಿ ನಿಮ್ಮನ್ನು ತಳ್ತೀವಿ. ಯಾಕೆ ಅಂದರೆ ಇನ್ನೂ ನಿಮಗೆ 6 ಅಡಿ ಅಂದರೆ ಎಷ್ಟು ಅಂತ ಅರ್ಥ ಆಗಿಲ್ಲ. ಹಲೋ, ಆರಡಿ ಅಂದರೆ ಎಷ್ಟು ಅಂತ ಅರ್ಥ ಆಗೋಕ್ಕೆ 3 ದಿನ ಸಾಕು. ನೀವು ಅನಕ್ಷರಸ್ಥರಾಗಿದ್ದರೂ ಅರ್ಥ ಆಗುತ್ತೆ. ನಿಮಗೇನು ಗಣಿತದ ಅರ್ಹತೆಗಳು ಬೇಕಾಗಿಲ್ಲ. ಹಾಗಾಗಿ ಸರ್ಕಾರ ಈಗ ಸೈನ್ಯನ ನಿಲ್ಲಿಸಿದೆ. ನಿಮಗಿನ್ನು 6 ಅಡಿ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ಎಸ್ ಹೀಗಾಯಿತು. ಏನಾಯಿತು? ಒಂದಿನ ಶಂಕರನ್ ಪಿಳ್ಳೈ ಮನೆಗೆ ಬಂದರು. ಅವರ ಹೆಂಡತಿ ತಮ್ಮ 12 ವರ್ಷದ ಮಗ ನನ್ನ ಮಾತು ಕೇಳ್ತಿಲ್ಲ, ಅವನ್ನ ನೀವೇ ಸರಿ ಮಾಡಬೇಕು ಅಂದರು. ಪಿಳ್ಳೈಯವರು ಮಗನ್ನ ಹುಡುಕೊಂಡು ಹೋದರು. ಅವನು ತೋಟದಲ್ಲಿ ಬಚ್ಚಿಟ್ಕೊಂಡಿದ್ದ. ಅವನ್ನ ಕಿವಿ ಹಿಡಿದು ನಿಲ್ಲಿಸಿ ಹೇಳಿದರು, ಅಲ್ವೋ ಮೂರ್ಖ, ನಿನ್ನ ತಾಯಿ ಮಾತನ್ನು ಕೇಳಲ್ವಂತೆ? ನೀನೇನು ನನಗಿಂತ ಉತ್ತಮ ಅಂತ ಅಂದ್ಕೊಂಡಿದ್ದೀಯಾ? ಹಾಗಾಗಿ ನಿಮ್ಮ ನಡವಳಿಕೆ, ನೀವು ಸಮಾಜದಲ್ಲಿ ಇರಬೇಕು ಅಂದರೆ ಅದನ್ನು ನಿಯಂತ್ರಿಸ್ಕೋಬೇಕು. ಯಾಕೆ ಅಂದರೆ ಅದು ನಿಮ್ಮೊಬ್ಬರ ಬಗ್ಗೆನೇ ಅಲ್ಲ, ನಿಮ್ಮ ಸುತ್ತಲೂ ಇರೋ ಎಲ್ಲರ ಬಗ್ಗೆನೂ. ಆದರೆ ಒಳ್ಳೆಯ ನಡವಳಿಕೆ ಅಂದರೆ ಕೆಲವು ನಿರ್ದಿಷ್ಟ ಪದಗಳನ್ನು ಹೇಳೋದು, ನಿರ್ದಿಷ್ಟ ಕೆಲಸಗಳನ್ನು ಮಾಡೋದು ಅಥವಾ ಮಾಡದೇ ಇರೋದು ಅಂತ ಅಲ್ಲ. ಈಗ ನೀವು ಈ ಹಾಲ್ ಒಳಕ್ಕೆ ನಡ್ಕೊಂಡು ಬರ್ತೀರ. ಇಲ್ಲಿ 50 ಜನ ಕೂತಿದ್ದಾರೆ. ನಿಮ್ಮ ಕಾಳಜಿ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ, ಪ್ರತಿಯೊಂದು ಉಸಿರಲ್ಲೂ ಇರುತ್ತೆ. ನಿಮ್ಮ ಕಾಳಜಿ ಇಲ್ಲಿರೋ 50 ಜನಕ್ಕೂನ ಅಥವಾ ನಿಮ್ಮೊಬ್ಬರಿಗೇನ ಅನ್ನೋದು ಪ್ರಶ್ನೆ. ನಿಮ್ಮ ಕಾಳಜಿ ಇಲ್ಲಿರೋ ಎಲ್ಲ 50 ಜನಕ್ಕೂ ಆದರೆ ಒಂದು ಥರ ವರ್ತಿಸ್ತೀರಾ?
ಅದು ನಿಮ್ಮ ಒಬ್ಬರ ಬಗ್ಗೆನೇ ಆಗಿದ್ರೆ ಬೇರೆ ಥರ ವರ್ತಿಸ್ತೀರಾ. ಇದನ್ನೇ ನೀವು ಸರಿ ಮಾಡ್ಕೋಬೇಕು. ಆಧ್ಯಾತ್ಮ ಅಂದರೆ ಸಾಮಾಜಿಕವಾದದ್ದಲ್ಲ, ಅದು ನಿಮ್ಮೊಳಗೆ ನಡೆಯುವಂತಹದ್ದು. ಯಾಕೆಂದರೆ ನಿಮ್ಮೊಳಗೆ ಏನೋ ಪರಿವರ್ತನೆ ಆಗ್ತಿದೆ, ಅದರಿಂದ ನೀವು ಪ್ರಪಂಚದಲ್ಲಿ ಒಂದು ರೀತಿಯಲ್ಲಿ ವ್ಯವಹರಿಸ್ತೀರಿ. ಎಷ್ಟೋ ಆಧ್ಯಾತ್ಮಿಕ ಜನರು ಅಪಾರವಾಗಿ ಅರಳಿರೋ ಮಾನವರು, ಅವರಿಗೆ ಸಾಮಾಜಿಕ ನೈಪುಣ್ಯ ಇರಲ್ಲ, ಅದಕ್ಕೆ ಅವರು ಸಮಾಜದಿಂದ ದೂರನೇ ಇದ್ದರು. ನೀವು ಸದ್ಗುರು ಶ್ರೀ ಬ್ರಹ್ಮ ಅವರ ಬಗ್ಗೆ ಕೇಳಿರ್ಬೇಕಲ್ವಾ? ಅವರಿಗೆ ಸಾಮಾಜಿಕ ನೈಪುಣ್ಯನೇ ಇರಲಿಲ್ಲ, ಬಹಳ ತೊಂದರೆ. ಆದರೆ ಈ ಬಾರಿ ನಾವು ಸ್ವಲ್ಪ ಸಾಮಾಜಿಕ ನೈಪುಣ್ಯದ ಜೊತೆ ಬಂದಿದ್ದೀವಿ. ಹೌದು, ನಾನು ಚೆನ್ನಾಗೇ ಮಾಡ್ತಾ ಇದ್ದೀನಿ, ಆದರೂ ಕೆಲವರ ಜೊತೆ ಸ್ವಲ್ಪ ಘರ್ಷಣೆ ಇದೆ. ಅದು ಯಾವಾಗಲೂ ಇದ್ದಿದ್ದೆ. ಇದು ನಾವು ಪ್ರಪಂಚದಲ್ಲಿ ಸರಿಯಾದ ಹಾದಿಯಲ್ಲಿದ್ದೀವಿ, ಸರಿಯಾದ ಕೆಲಸ ಮಾಡ್ತಿದ್ದೀವಿ ಅನ್ನೋ ಸೂಚನೆ. ಯಾಕೆಂದರೆ ಅಂಥ ಜನ ನಿಮ್ಮನ್ನೇನಾದರೂ ಹೊಗಳಿದರೆ ಅದರ ಅರ್ಥ ಖಂಡಿತ ನೀವು ತಪ್ಪು ಮಾಡ್ತಿದ್ದೀರಾ ಅಂತ. ಆದ್ದರಿಂದ ಒಬ್ಬರ ಆಧ್ಯಾತ್ಮಿಕ ವಿಕಾಸ ಅವರ ನಡವಳಿಕೆ ಮೇಲೆ ನಿರ್ಣಯಿಸಬೇಕಾಗಿಲ್ಲ. ಹಾಗಂತ ನೀವು ಆಧ್ಯಾತ್ಮಿಕ ಅಂದ ಮಾತ್ರಕ್ಕೆ ನಿಮ್ಮ ನಡವಳಿಕೆಗೆ ಇದು ಪ್ರಮಾಣಪತ್ರ ಅಲ್ಲ. ಪ್ರಪಂಚದಲ್ಲಿ ಒಂದು ಗುಂಪು ಇದೆ, ಅವರು ಆಧ್ಯಾತ್ಮಿಕರು ಅನ್ನೋ ಕಾರಣಕ್ಕೆ ಅವರನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂದ್ಕೊಂಡಿದ್ದಾರೆ. ಅದಕ್ಕೆ ಹುಚ್ಚುಚ್ಚಾಗಿ ಆಡ್ತಿರ್ತಾರೆ, ಎಲ್ಲರೂ ಅವರನ್ನು ಅರ್ಥ ಮಾಡ್ಕೋಬೇಕು. ಏನಿಲ್ಲ, ಹಾಗೇನಿಲ್ಲ. ಯಾಕೆಂದರೆ ಆಧ್ಯಾತ್ಮಿಕ ಪ್ರಕ್ರಿಯೆ ಅಂದರೆ ನೀವು ನಿಮ್ಮ ಭೌತಿಕ ಸ್ವಭಾವದ ಜೊತೆ ನಿಮ್ಮನ್ನು ಗುರುತಿಸ್ಕೊಂಡಿಲ್ಲ, ನಿಮ್ಮ ಗುರುತು ಭೌತಿಕಾನು ಮೀರಿ ಹೋಗಿದೆ ಅಂತ. Once your identity is not physical, then you have no specific way of doing anything. You will do it whichever way it's needed. ಒಂದು ಸಾರಿ ನಿಮ್ಮ ಗುರುತು ಭೌತಿಕವಲ್ಲ ಅಂದರೆ ಆಗ ನಿಮಗೆ ಕೆಲಸ ಮಾಡೋ ವಿಧಾನ ನಿರ್ದಿಷ್ಟವಾಗೇನೂ ಇರಲ್ಲ, ಪರಿಸ್ಥಿತಿಗೆ ತಕ್ಕ ಹಾಗೆ ಇರುತ್ತೆ. ಮೃದುವಾಗಿ, ಸ್ವಲ್ಪ ಗಟ್ಟಿಯಾಗಿ, ಅದ್ಭುತ, ಅಸಭ್ಯ, ಕೆಟ್ಟ ಕೆಟ್ಟದಾಗಿ, ಹೇಗಾದರೂ ಸರಿ, ಪರಿಸ್ಥಿತಿ ಯಾವ ರೀತಿ ಇರುತ್ತೋ ನೀವು ಆ ರೀತಿ ಪ್ರತಿಕ್ರಿಯೆ ಕೊಡ್ತೀರಾ. ಆ ಅರ್ಥದಲ್ಲಿ, ಯಾಕೆಂದರೆ ನಿಮ್ಮ ಗುರುತು ನಿಮ್ಮ ದೈಹಿಕ ಮತ್ತು ಮಾನಸಿಕ ಪ್ರಕ್ರಿಯೆಯೊಂದಿಗೆ ಇಲ್ಲ. ನಿಮ್ಮ ಗುರುತು ನಿಮ್ಮ ದೈಹಿಕ ಆಯಾಮಗಳನ್ನು ಮೀರಿ ಹೋಗಿದೆ, ಹಾಗಾಗಿ ನಿಮಗೊಂಥರ ಸ್ವಾತಂತ್ರ್ಯ ಇದೆ. ಸುಸಂಸ್ಕೃತ ವರ್ತನೆ ಅಂದರೆ ನೀವು ಒಂದು ನಿರ್ದಿಷ್ಟ ರೀತಿಯಲ್ಲಿ ಇರೋಕ್ಕೆ ನೋಡ್ತೀರಿ, ಹಾಗಾದಾಗ ನೀವು ನಿಮ್ಮ ಸ್ವಾತಂತ್ರ್ಯನ ಕಳ್ಕೋತೀರಿ. ನಿಮಗಿರೋ ಸ್ವಾತಂತ್ರ್ಯದಿಂದ ಸೌಮ್ಯವಾಗಿರಬೇಕಾದಾಗ ಹಾಗಿರ್ತೀರಿ, ಕೆಟ್ಟದಾಗಿರಬೇಕು ಅಂದರೆ ಹಾಗಿರ್ತೀರಿ, ಹೇಗೆ ಬೇಕಾಗುತ್ತೋ ಹಾಗಿರ್ತೀರಿ. ನೀವು ಡ್ರೈವ್ ಮಾಡ್ತಿದ್ದೀರಿ, ಈಗ ಬಹಳ ಗಾಡಿಗಳು ಇಲ್ಲ, ಹಾಗಾಗಿ ಹಸುಗಳು, ಎಮ್ಮೆಗಳು ಎಲ್ಲ ರಸ್ತೆ ಮೇಲೆ ಇರುತ್ತವೆ. ಎಮ್ಮೆಗಳ ಒಂದು ಗುಂಪು ಅಲ್ಲಿ ಹೋಗ್ತಾ ಇದೆ, ನೀವು ಹೋಗಿ ಪ್ಲೀಸ್ ಪ್ಲೀಸ್ ಅಂತೀರಾ? ಅವು ಹಾಗೇನೆ ಹೋಗ್ತಿರುತ್ತವೆ. ಪ್ಲೀಸ್, ಏನೂ ಪ್ರತಿಕ್ರಿಯೆ ಇಲ್ಲ. ಸ್ವಲ್ಪ ಒಂದು ಕೋಲ್ ತಗೊಂಡು ಹೇ ಹೇ ಅಂದರೆ ಆಗ ಅವು ಪಕ್ಕಕ್ಕೆ ಹೋಗುತ್ತವೆ. ಯಾಕೆ ಅಂದರೆ ಈ ಪ್ಲೀಸ್ ಎಲ್ಲ ಅವಕ್ಕೆ ಅರ್ಥ ಆಗಲ್ಲ. ನೀವೇನು ಎಮ್ಮೆಗಳ ಜೊತೆ ಕೆಟ್ಟದಾಗಿ ನಡ್ಕೋತಾ ಇಲ್ಲ, ಎಮ್ಮೆಗಳು ಮೃದುವಾದ ಪದಗಳನ್ನು ಅರ್ಥ ಮಾಡಿಕೊಂಡ್ರೆ ನೀವು ಹಾಗೇನೆ ಹೇಳ್ತೀರಿ, ಆದರೆ ಅವಕ್ಕೆ ಅರ್ಥ ಆಗಲ್ಲ. ಅವು ಈಗ ಎಲ್ಲಿವೆಯೋ ಅದು ನಿಮಗೆ ಇಷ್ಟ ಇಲ್ಲ ಅಂತ ಅವಕ್ಕೆ ಅರ್ಥ ಆಗಬೇಕು. ನೀವು ಅರ್ಥ ಮಾಡಿಸ್ಬೇಕು. ನೀವು ಉಪಯೋಗಿಸೋ ರಸ್ತೆ ಮೇಲೆ ಅವು ಇರಬಾರ್ದು. ಹೇಗಾದರೂ ಅವಕ್ಕೆ ಅರ್ಥ ಮಾಡಿಸ್ಬೇಕು. ನೀವೇನು ಅವನ್ನು ಹೊಡಿಬೇಕಾಗಿಲ್ಲ, ಸ್ವಲ್ಪ ಶಬ್ದ ಮಾಡಿದ್ರೆ ಸಾಕು. ಇಲ್ಲದಿದ್ದರೆ ಜಾಗ ಬಿಟ್ಟು ಸರಿಯಲ್ಲ, ಯಾಕೆ ಅಂದರೆ ಅದಕ್ಕೆ ಅರ್ಥ ಆಗಲ್ಲ. ಹಾಗಾಗಿ ನೀವು ಮಕ್ಕಳ ಜೊತೆ ಒಂದು ರೀತಿಯಲ್ಲಿ ನಡ್ಕೋತೀರಾ, ದೊಡ್ಡವ್ರ ಜೊತೆ ಒಂದು ರೀತಿಯಲ್ಲಿ ನಡ್ಕೋತೀರಾ, ನಿಮಗೆ ಗೊತ್ತಿರೋ ಅವರ ಜೊತೆ ಒಂದು ರೀತಿಯಲ್ಲಿ ನಡ್ಕೋತೀರಾ, ಹೊಸಬ್ರ ಜೊತೆ ಇನ್ನೊಂದು ರೀತಿ ನಡ್ಕೋತೀರಾ. ನಮ್ಮ ವರ್ತನೆ ಪರಿಸ್ಥಿತಿ ಅವಲಂಬಿಸಿ ಇರುತ್ತೆ. ಈಗ ನೀವು ಫಿಕ್ಸ್ ಮಾಡ್ಕೊಂಡಿದ್ದೀರಾ, ನಾನು ವರ್ತಿಸೋದೇ ಹೀಗೆ, ಅದು ಪರಿಸ್ಥಿತಿಗೆ ಸರಿ ಹೋಗದೇ ಇದ್ದರೂ ಸರಿ, ಅದಕ್ಕೆ ಅರ್ಥನೇ ಇಲ್ಲ. ನೀವು ಅದನ್ನೇ ಮಾಡ್ತಿದ್ರೆ ಏನು ಪ್ರಯೋಜನ? ಯಾವುದೇ ಕ್ರಿಯೆ ನೀವಿರೋ ಪರಿಸ್ಥಿತಿಗೆ ಸಂಬಂಧಿಸದೇ ಇದ್ದರೆ ಅದು ಅಪ್ರಸ್ತುತ ಕ್ರಿಯೆ ಆಗುತ್ತೆ. So fixed activity always becomes irrelevant
ಇನ್ ವೇರಿಯಸ್ ಸಿಚುವೇಶನ್ಸ್. ಅದರಿಂದ ಪೂರ್ವ ನಿರ್ಧಾರಿತ ಕ್ರಿಯೆಗಳು ವಿವಿಧ ಪರಿಸ್ಥಿತಿಗಳಲ್ಲಿ ಯಾವಾಗಲೂ ಅಪ್ರಸ್ತುತ ಆಗುತ್ತೆ. ಅದರಿಂದ ನಮ್ಮ ಕ್ರಿಯೆಗಳನ್ನು ನಿರ್ಧರಿಸ್ಕೋಬಾರ್ದು, ನಮ್ಮನ್ನು ನಾವು ಸರಿ ಮಾಡ್ಕೋಬೇಕು. ಇದು ಹೀಗೆ, ನಾನೇನು ವಿದ್ವಾಂಸ ಅಲ್ಲ, ಆದರೆ ಇದೊಂದು ವಿಚಾರ ನನ್ನನ್ನು ಹಿಡ್ಕೊಂಡಿದೆ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯೋಗಸ್ಥಃ ಕುರು ಕರ್ಮಾಣಿ, ಯೋಗಸ್ಥಃ ಕುರು ಕರ್ಮಾಣಿ. ಮೊದಲು ನಿಮ್ಮನ್ನು ಯೋಗದಲ್ಲಿ ಸ್ಥಾಪಿಸಿಕೊಳ್ಳಿ. ಅದರ ಅರ್ಥ ನಿಮ್ಮನ್ನು ಸ್ಥಾಪಿಸ್ಕೋಬೇಕು, ಆದರೆ ನಿಮ್ಮ ವ್ಯಕ್ತಿತ್ವದಲ್ಲ, ಈ ಅಸ್ತಿತ್ವದ ಜೊತೆ ಒಂದುಗೂಡೋದ್ರಲ್ಲಿ. ಆಮೇಲೆ ಕರ್ಮವನ್ನು ಮಾಡಿ. ಅಂದರೆ ನೀವು ಸಂಪೂರ್ಣವಾಗಿ ಒಳಗೊಂಡಿದ್ದೀರಿ, ನಂತರ ಏನು ಅವಶ್ಯಕತೆ ಇದೆಯೋ ಅದನ್ನು ಮಾಡಿ. ನನಗದು ಓಕೆ. ಸದ್ಗುರು, ಮುಂದಿನ ಪ್ರಶ್ನೆ ಶಿವಪ್ರಸಾದ್ ಅವರಿಂದ. ನಮಸ್ಕಾರಂ ಸದ್ಗುರು, ಈಗಿನ ಪರಿಸ್ಥಿತಿಗೆ ಸರಿ ಹೊಂದೋ ಹಾಗೆ ಒಂದು ಪ್ರಶ್ನೆ ನನ್ನ ಸುಡ್ತಾ ಇದೆ. ಬೇಡ, ಸುಟ್ಕೋಬೇಡಿ. ಒಬ್ಬ ಅನ್ವೇಷಕ ಸಾಯೋ ಕಡೆ ಕ್ಷಣದವರೆಗೂ ಜ್ಞಾನೋದಯ ಪಡೀಲಿಲ್ಲ ಅಂದರೂ ಪ್ರಜ್ಞಾಪೂರ್ವಕವಾಗಿ ಸಾಯೋ ಥರ ಏನು ಮಾಡ್ಬೋದು? ಏನಾಯಿತು ಶಿವಪ್ರಸಾದ್ಗೆ, ಏನಾದರೂ ಕೊರೋನಾನ ಅಥವಾ? ಕಡೆ ಪಕ್ಷ ನಾನು ಯೋಗಿ ಥರ ಸಾಯೋಕ್ಕಾದರೂ ಇಷ್ಟಪಡ್ತೀನಿ, ಆ ಥರ ಬದುಕಲಿಲ್ಲ ಅಂದರೂ ಸರಿ. ಈಗ ನೀವಿನ್ನು ಬದುಕಿದ್ದೀರಾ ಶಿವಪ್ರಸಾದ್? ಮತ್ತು ನಿಮ್ಮ ಹೆಸರು ಶಿವಪ್ರಸಾದ್ ಅಂದರೆ ಶಿವನ ಪ್ರಸಾದ. ನಿಮ್ಮ ಹೆತ್ತವರು ನಿಮಗೆ ಈ ಹೆಸರು ಕೊಟ್ಟರು. ನನಗನ್ಸುತ್ತೆ ಇದು ನೀವು ಶಿವನಿಂದ ಅನುಗ್ರಹಿತರಾಗಿರ್ತೀರಾ ಅಂತ ಇರಬೇಕು. ಇಂಥ ಹೆಸರು ಇರುವಾಗ ನೀವು ಬದುಕಿರುವಾಗಲೇ ಯೋಗಿ ಆಗಬೇಕು. ಯೋಗಿ ಥರ ಬದುಕೋದಿಕ್ಕೆ ಇದೇ ಸಮಯ. ನೀವು ಯೋಗಿ ಥರ ಬದುಕ್ತಾ ಇದ್ದರೆ ಒಂದು ದಿನ ಸತ್ತಾಗ ಯೋಗಿ ಥರ ಸಾಯ್ತೀರಾ. ಇದು ತುಂಬ ಸರಳ. ನೀವು ಬೇರೆ ಯಾವುದೋ ಥರ ಯಾಕೆ ಬದುಕಬೇಕು ಮತ್ತು ಯೋಗಿ ಥರ ಸಾಯಬೇಕು ಯಾಕೆ? ಇದು ಹೇಗೆ ಅಂದರೆ, ಇಲ್ಲ, ನಾನು ರಾಜಕೀಯ ಪರಿಸ್ಥಿತಿಗಳನ್ನು ನೋಡಿಕೊಂಡು ಸರಿಯಾದ ಪದಗಳನ್ನು ಉಪಯೋಗಿಸ್ತಾ ಇದ್ದೀನಿ. ಅಮೆರಿಕದಲ್ಲಿ ಒಬ್ಬ ರಿಪಬ್ಲಿಕನ್ ಇದ್ದ. ಅವನ ಜೀವನ ಪೂರ ಅವನೊಬ್ಬ ರಿಪಬ್ಲಿಕನ್. ಅವನ ಅಪ್ಪ ರಿಪಬ್ಲಿಕನ್, ಅವನ ತಾತ ರಿಪಬ್ಲಿಕನ್, ಮತ್ತು ಇವನು ಯಾವಾಗಲೂ ರಿಪಬ್ಲಿಕನ್. ಅವನ ಸಾಯೋ ಕಡೆ ಹೊತ್ತಲ್ಲಿ, ಬಹುಶಃ ಒಂದು ದಿನ ಮುಂಚೆ, ಆಗ ಅವನು ನಾನು ಡೆಮೊಕ್ರಾಟ್ ಆಗಬೇಕು ಅಂತ ಅಂದ. ಎಲ್ರಿಗೂ ಶಾಕ್ ಆಯಿತು. ಇದು ಹೇಗೆ ಸಾಧ್ಯ? ಜೀವನ ಪೂರ್ತಿ ರಿಪಬ್ಲಿಕನ್ ಆಗಿ ಬದುಕಿದೀಯಾ? ನಿನ್ನ ತಂದೆನೂ ರಿಪಬ್ಲಿಕನ್ ಆಗಿದ್ದರು, ನಿಮ್ಮ ತಾತನೂ ರಿಪಬ್ಲಿಕನ್ ಆಗಿದ್ದರು, ಈಗ ನೀನು ಹೇಗೆ ಡೆಮೊಕ್ರಾಟ್ ಆಗಿ ಬದಲಾಗೋದು ಸಾಧ್ಯ? ಅವನಂದ, ಆಗ ಅವರಲ್ಲಿ ಒಬ್ಬ ಸತ್ತಂಗಾಗತ್ತೆ ಅಂತ. ಅದರಿಂದ ನೀವೊಂದು ಯೋಗಿ ಥರ ಸಾಯೋಕ್ಕೆ ಇಷ್ಟಪಡ್ತೀರಾ, ಒಬ್ಬ ಯೋಗಿ ಸಾಯೋದನ್ನು ಬಯಸ್ತೀರ. ಬೇಡ, ದಯವಿಟ್ಟು, ನೀವಿನ್ನೂ ಬದುಕಿದ್ದೀರಾ, ಒಬ್ಬ ಯೋಗಿ ಥರ ಬದುಕಿ. ಯೋಗಿ ಥರ ಬದುಕೋದು ಅಂದರೆ ಏನು ಸದ್ಗುರು? ಗುಹೆಗಳೇ ಇಲ್ಲ ಸದ್ಗುರು, ನನಗೆ ಒಂದು ಗುಹೆನೂ ಸಿಗ್ತಾ ಇಲ್ಲ. ಗುಹೆ ಏನು ಬೇಡ. ಯೋಗಿ ಅಂದರೆ ಇಷ್ಟೆ, ಯಾರು ತನ್ನ ಪ್ರತ್ಯೇಕತೆಯ ಕವಚವನ್ನು ಒಡೆದು ಎಲ್ಲದರಲ್ಲೂ ಒಂದುಗೂಡಿದರೋ ಅವರು. ಈಗ ತಕ್ಷಣದಲ್ಲಿ ನೀವೇನು ಆ ಪರಿಸ್ಥಿತಿಗೆ ಹೋಗೋಕ್ಕಾಗಲ್ಲ, ಆದರೆ ಖಂಡಿತವಾಗಿ ಆ ರೀತಿ ಯೋಚನೆ ಮಾಡೋಕ್ಕಾದರೂ ಶುರು ಮಾಡಬಹುದು. ನೀವು ಮಾನಸಿಕವಾಗಿ ನಿಮ್ಮ ಗುರುತನ್ನು ಬದಲಾಯಿಸ್ಕೋಬಹುದು. ಒಂದು ನಿರ್ದಿಷ್ಟ ಜಾತಿ, ಮತ, ಲಿಂಗ, ಧರ್ಮ, ಜನಾಂಗ ಎಂಬುದರ ಬದಲು ನೀವು ಈಗ ಕನಿಷ್ಠ ಮಾನಸಿಕವಾಗಿ ಒಬ್ಬ ಯೋಗಿ ಆಗಬಹುದು. ನಿಮ್ಮ ದೇಹ ಸಹಕರಿಸದೇ ಇರಬಹುದು, ದೇಹಕ್ಕೆ ಸ್ವಲ್ಪ ಸಮಯ ಬೇಕು ಮಾನಸಿಕವಾಗಿ, ಯಾಕೆಂದರೆ ಮನಸ್ಸು ಹೆಚ್ಚು ಚುರುಕಾಗುತ್ತೆ. ಮಾನಸಿಕವಾಗಿ ಈಗಲೇ ನೀವೊಬ್ಬ ಯೋಗಿ ಆಗಬಹುದು.
ಹಾಗಂದರೆ ನಿಮ್ಮ ಗುರುತು ಸಾರ್ವತ್ರಿಕವಾಗಿರುತ್ತೆ. ಜನಾಂಗ, ಧರ್ಮ, ಜಾತಿ, ಮತ ಲಿಂಗ ಯಾವುದೂ ಅಲ್ಲ, ನಿಮ್ಮ ಗುರುತು ಸಾರ್ವತ್ರಿಕವಾಗಿರುತ್ತೆ. ನಿಮಗೆ ಹಂಗಂದ್ರೆ ಏನು ಅಂತ ಗೊತ್ತಿಲ್ಲ, ಅದೇನು ಪರವಾಗಿಲ್ಲ, ನೀವು ಸುಮ್ಮನೆ ಹೇಳಿ. ನೀವು ಅಲ್ಲದೇ ಇರೋ ಎಲ್ಲ ವಿಷಯಗಳನ್ನು, ನನ್ನ ಗುರುತು ಧರ್ಮದೊಂದಿಗೆ ಅಲ್ಲ, ನನ್ನ ಗುರುತು ಜನಾಂಗದೊಂದಿಗೆ ಅಲ್ಲ, ಲಿಂಗ ಜಾತಿಯೊಂದಿಗೆ ಅಲ್ಲ, ಅದನ್ನು ನಿಮ್ಮೊಳಗೆ ಹೇಳ್ಕೊಳ್ಳಿ. ನೀವು ಯಾರಿಗೂ ಹೇಳಬೇಕಾಗಿಲ್ಲ, ಯಾಕೆಂದರೆ ನೀವು ಯೋಗಿಯಾಗಿ ಸಾಯೋದಕ್ಕಷ್ಟೇ ಪ್ರಯತ್ನಿಸ್ತಿದ್ದೀರಿ. ಅದರಿಂದ ನಿಮ್ಮೊಳಗೆ ಇಷ್ಟನ್ನು ಮಾತ್ರ ಹೇಳ್ಕೊಳ್ಳಿ, ನೀವು ಒಬ್ಬ ಯೋಗಿ ಆಗ್ತಾ ಇದ್ದೀರಿ, ಬಾಕಿ ಎಲ್ಲ ತಾನಾಗೆ ಆಗುತ್ತೆ. ಸ್ವಲ್ಪ ಸಮಯ ತಗೊಳ್ಳುತ್ತೆ, ಆದರೆ ಮನಸ್ಸು ಚುರುಕು, ಅದು ತಕ್ಷಣ ಬದಲಾಯಿಸುತ್ತೆ. ಈಗ ನೀವು ಯೋಗಿ ಥರ ಬದುಕೋದಿಕ್ಕೆ ಶುರು ಮಾಡಿದ್ದೀರಾ. ಪ್ರತಿಯೊಂದು ಕ್ಷಣನೂ ನೆನಪಿಸಿಕೊಳ್ಳಿ, ಈ ಎಲ್ಲ ಸೀಮಿತ ಗುರುತುಗಳು ನನಗಾಗಿ ಅಲ್ಲ, ನನ್ನ ಗುರುತು ಸೃಷ್ಟಿಯೊಂದಿಗೆ ಮಾತ್ರ. ನೀವು ಯೋಗಿ ಥರ ಬದುಕೋದಿಕ್ಕೆ ಶುರು ಮಾಡ್ತೀರಾ, ನೀವು ಈ ಸಮಯದಲ್ಲಿ ಸಾಯಬೇಡಿ. ಯಾಕೆಂದರೆ ಈಗ ನೀವು ಸತ್ತರೆ ಜನ ವೈರಸ್ನಿಂದ ಅಂತಂದುಕೋತಾರೆ. ಇಲ್ಲ, ನೀವು ಈ ಸಮಯದಲ್ಲಿ ಸಾಯಬಾರದು. ಕೆಲವು ತಿಂಗಳುಗಳ ಕಾಲ ಹಿಡಿದಿಟ್ಕೊಳ್ಳಿ, ನಂತರ ಪ್ರತಿಯೊಬ್ಬರು ಸಾಯಕ್ಕೆ ಸ್ವತಂತ್ರರು. ಆದರೆ ನಾವು ಈ ದರಿದ್ರ ವೈರಸ್ನಿಂದ ಸಾಯಬಾರದು. ಪ್ಲೀಸ್. ಯೋಗ ಯೋಗ ಯೋಗೇಶ್ವರಾಯ ಭೂತ ಭೂತ ಭೂತೇಶ್ವರಾಯ ಕಾಲ ಕಾಲ ಕಾಲೇಶ್ವರಾಯ ಶಿವ ಶಿವ ಸರ್ವೇಶ್ವರಾಯ ಶಂಭ ಶಂಭ ಮಹಾದೇವಾಯ. ಯೋಗ ಯೋಗ ಯೋಗೇಶ್ವರಾಯ ಭೂತ ಭೂತ ಭೂತೇಶ್ವರಾಯ ಕಾಲ ಕಾಲ ಕಾಲೇಶ್ವರಾಯ ಶಿವ ಶಿವ ಸರ್ವೇಶ್ವರಾಯ ಶಂಭ ಶಂಭ ಮಹಾದೇವಾಯ. ಯೋಗ ಯೋಗ ಯೋಗೇಶ್ವರಾಯ ಭೂತ ಭೂತ ಭೂತೇಶ್ವರಾಯ ಕಾಲ ಕಾಲ ಕಾಲೇಶ್ವರಾಯ ಶಿವ ಶಿವ ಸರ್ವೇಶ್ವರಾಯ ಶಂಭ ಶಂಭ ಮಹಾದೇವಾಯ. ಯೋಗ ಯೋಗ ಯೋಗೇಶ್ವರಾಯ ಭೂತ ಭೂತ ಭೂತೇಶ್ವರಾಯ ಕಾಲ ಕಾಲ ಕಾಲೇಶ್ವರಾಯ ಶಿವ ಶಿವ ಸರ್ವೇಶ್ವರಾಯ ಶಂಭೋ.